ಕಲಬುರಗಿ ಜಿಲ್ಲೆಯಲ್ಲಿ ರಣಬಿಸಿಲಿಗೆ ಮೊದಲ ಬಲಿ ಆಗಿದೆ. ನರೇಗಾ ಕೂಲಿ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬರು ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಬಿಸಿಲಿನ ತೀವ್ರ ತಾಪಕ್ಕೆ ಆತ ಅವರು ಕುಸಿದು ಬಿದ್ದು ಮೃತಪಟ್ಟಿರಬಹುದು ಅಂತ ಹೇಳಲಾಗ್ತಾ ಇದೆ. ಆಳಂದ ತಾಲೂಕಿನ ದಣ್ಣೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ನರೇಗಾ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ 42 ವರ್ಷದ ಶರಣಪ್ಪ ಸಮಗಾರ ಎಂಬ ವ್ಯಕ್ತಿ ಮೃತಪಟ್ಟಿದ್ದಾರೆ. ಕೂಲಿ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕುಸಿದು ಬಿದ್ದು ಶರಣಪ್ಪ ಮೃತಪಟ್ಟಿದ್ದಾರೆ. ಬಿಸಿಲಿನ ತಾಪದಿಂದ ಅಥವಾ ಹೃದಯಾಘಾತದಿಂದ ಸಾವನ್ನಪ್ಪಿರಬಹುದು ಅಂತ ಹೇಳಲಾಗ್ತಾ ಇದೆ. ಈಗ ಮರಣೋತ್ತರ ಪರೀಕ್ಷೆಗಾಗಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಬಿಸಿಲಿನ ಹೊಡೆತಕ್ಕೆ ಶರಣಪ್ಪ ಮೃತಪಟ್ಟಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ನರೋಣ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ರಾಜ್ಯಾದ್ಯಂತ ಬಿಸಿಲಿನ ತಾಪ ತೀವ್ರವಾಗ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ಈಗ ಈ ಒಂದು ಬಿಸಿಲಿನ ತಾಪಕ್ಕೆ ಈ ವ್ಯಕ್ತಿ ಮೃತಪಟ್ಟಿದ್ದಾರಾ ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ನರೇಗಾ ಕೂಲಿ ಕೆಲಸ ಮಾಡ್ತಾ ಇದ್ರು, ಈ ಸಂದರ್ಭದಲ್ಲಿ ಅವರು ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. 42 ವರ್ಷದ ಶರಣಪ್ಪ ಸಮಗಾರ ಎಂಬಂತಹ ವ್ಯಕ್ತಿ ಈ ರೀತಿಯಾಗಿ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಬನ್ನಿ, ಬಗ್ಗಿನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವಕುಮಾರ್. ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಶ್ವಕುಮಾರ್, ಇದೀಗ ಬಿಸಿಲಿನ ತಾಪಕ್ಕೆ ಈ ರೀತಿಯಾಗಿ ಇವರು ಮೃತಪಟ್ಟಿರಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಏನೇನು ಡೀಟೇಲ್ ಸಿಗ್ತಾ ಇದೆ? ಖಂಡಿತ, ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಹಲವು ದಿನಗಳಿಂದಲೂ ಏನು ಸಹ ಬಿಸಿಲಿನ ತಾಪಮಾನ ದಿನದಿಂದಲೇ ದಿನಕ್ಕೆ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಏನು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ನರೋಣ ಗ್ರಾಮದಲ್ಲಿ ಏನು ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಶರಣಪ್ಪ ಸಮಗಾರ ಅನ್ನುವಂಥವ್ರು ಒಂದು ಬಿಸಿಲಿನ ತಾಪಕ್ಕೆ ಸಾವನ್ನಪ್ಪಿರ್ತಕ್ಕಂತ ಒಂದು ಘಟನೆ ನಡೆದಿರ್ತಕ್ಕ ಅನ್ನುವಂಥ ಒಂದು ಶಂಕೆ ಉದ್ಭವ ಆಗಿರ್ತಕ್ಕಂಥದ್ದು. ಕಳೆದ 2 ದಿನಗಳ ಹಿಂದೆ ಅಷ್ಟೇ ಏನೋ ಒಂದು ಕೆಲಸವನ್ನ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಶರಣಪ್ಪ ಅವರು ಏಕಾಏಕಿಯಾಗಿ ಕುಸಿದು ಬಿದ್ದಿರ್ತಕ್ಕಂಥದ್ದು. ಈ ಒಂದು ವಿಚಾರವನ್ನ ಮನಗೊಂಡಿರ್ತಕ್ಕಂಥ ಅಧಿಕಾರಿಗಳು ಕೂಡಲೇ ಅವರನ್ನ ಹಾಸ್ಪಿಟ್ಲಿಗೆ ದಾಖಲು ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿರ್ತಕ್ಕಂಥ ಒಂದು ಘಟನೆ ವರದಿಯಾಗಿರ್ತಕ್ಕಂಥದ್ದು. ಇನ್ನು ಅವರ ಕುಟುಂಬಸ್ಥರು ಏನು ಬಿಸಿಲಿನ ಜಳಕ್ಕೆ ಸಾವನ್ನಪ್ಪಿರ್ತಕ್ಕಂಥ ಒಂದು ಶಂಕೆಯಿಂದ ಸಹ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸಹ ದಾಖಲಾಗಿರ್ತಕ್ಕಂಥದ್ದು. ಈಗಾಗಲೇ ವೈದ್ಯರು ಅವರ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿರ್ತಕ್ಕಂಥದ್ದು. ಕೇವಲ ಏನು ಏನು ಮರಣೋತ್ತರ ಪರೀಕ್ಷೆಯ ವರದಿಯ ಬಂದ ಬಳಿಕ ಅಷ್ಟೇ ಇದರ ಸಂಪೂರ್ಣವಾಗಿ ಖಚಿತವಾದಂತ ಒಂದು ವರದಿ ಲಭಿಸಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ಅಧಿಕಾರಿಗಳು ಸಹ ಏನಾಗ್ತಂದ್ರೆ ಬಿಸಿಲಿನ ಜಳಕೆನೆ ಸಾವನ್ನಪ್ಪಿರ್ತಕ್ಕಂಥ ಒಂದು ಶಂಕೆಯೂ ಸಹ ವೈದ್ಯ ಅಧಿಕಾರಿಗಳು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ವಿಶ್ವಕುಮಾರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.